ಪೆಟ್ರೋಲ್ ಡೀಸೆಲ್ ರೇಟ್ ಬಹಳಷ್ಟಾಗಿತ್ತು. ಈಗ ನಮಗೆ ಬಹಳಷ್ಟು ಹೊರೆ ಆಗ್ತಾ ಇತ್ತು. ಈಗ ಕಡಿಮೆ ಆಗಿದೆ, ಬಹಳಷ್ಟು ಸಂತೋಷವಾಗಿದೆ. ಅದು ಎಲ್ಲ ಜನರಿಗೆ, ಈಗ ಬಹಳಷ್ಟು ಜನ ಪೆಟ್ರೋಲ್ ಡೀಸೆಲ್ ಬಳಸುವುದರಿಂದ ಅದು ಎಲ್ಲರಿಗೆ ಬಹಳಷ್ಟು ಉಪಯೋಗ ಆಗುತ್ತದೆ ಅಂತ ನಾನು ಹೇಳಬಹುದು. ಅಷ್ಟೇ, ಜಾಸ್ತಿ ಆದಾಗ ಬಹಳಷ್ಟು ಬಡ ಜನರಿಗೆ ಬಹಳಷ್ಟು ಅದು ಹೊರೆ ಆಗ್ತಾ ಇತ್ತು. ಈಗ ಈಗ ಕಡಿಮೆ ಆದಾಗ ನೋಡ್ರಿ, ಎಲ್ರಿಗೂ ಬಹಳಷ್ಟು ಯೂಸ್ ಆಗ್ತಾ ಇದೆ. ಅದು ಬಹಳಷ್ಟು ಹೊರೆಯಾಗಿತ್ತು, ಯಾಕಂದ್ರೆ ಮೊದಲು 70-80 ರೂಪಾಯಿ ಇದ್ದಿದ್ದು ಒಮ್ಮಿಂದೊಮ್ಮೆ 110 ರೂಪಾಯಿ ಆಗಿತ್ತು. ಬಹಳಷ್ಟು ಜನ ಆ ಒಂದು ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗೋದ್ರಿಂದ ಗಾಡಿಗಳನ್ನ ಮನೆಯಲ್ಲಿಯೇ ಇಟ್ಟು ಎಷ್ಟೋ ಜನ ಕರೆಂಟ್ ಅಲ್ಲಿ ಇದು ಬ್ಯಾಟರಿ ಚಾರ್ಜ್ ಆಗುವಂತಹ ಗಾಡಿಗಳನ್ನ ಉಪಯೋಗಿಸ್ತಾ ಇದ್ರು. ಈಗ ಕಡಿಮೆ ಆಗಿದ್ರೆ, ಹೀಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ರೆ ಬಹಳಷ್ಟು ಚೆನ್ನಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ನಾನು ಹೇಳಬಹುದು. ಮೋದಿ ಸರ್ಕಾರಕ್ಕೆ ಇನ್ನೂ ಬಹಳಷ್ಟು, ಇನ್ನೂ ಒಂದು 20-30 ರೂಪಾಯಿ ಕಡಿಮೆ ಆದ್ರೆ ಬಹಳಷ್ಟು ಯೂಸ್ ಆಗಿದೆ. ಎಲ್ ಪಿ ಜಿ ಕೂಡ ಅದು 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಬಹಳಷ್ಟು ಬಡ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಿತ್ತು ಅನಿಸುತ್ತದೆ. ಅದಕ್ಕೆ ಇನ್ನೂ ಈ ಒಂದು ಮೋದಿ ಸರ್ಕಾರ ಬಹಳಷ್ಟು ಒಂದು ರೇಟ್ಗಳನ್ನ ಕಡಿಮೆ ಮಾಡಿ, ಈಗ ಹಾಗೆ ಮಾಡಬಹುದು, ಮತ್ತೆ ಎಲೆಕ್ಷನ್ ಬಂದದಂತ ಹೇಳಿ ಈಗ ಕಡಿಮೆ ಮಾಡಿ ಮತ್ತೆ ಮುಂದೆ ಹೆಚ್ಚಿಗೆ ಅಂತ ಒಂದು ಕೆಲಸವನ್ನ ಮಾಡಬಾರದು. ಹೀಗೆ ಒಂದು ಎಲ್ಲರಿಗೆ, ಬಡ ಜನರಿಗೆ ಆಗಲಿ, ಒಂದು ಮೀಡಿಯಂ ಜನರಲ್ಲಿ ಇರುವಂತಹವರಿಗೆ ಎಲ್ಲರಿಗೂ ಉಪಯೋಗ ಆಗುವಂತಹ ರೀತಿಯಲ್ಲಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ ಪಿ ಜಿ ಅನ್ನ ಕಡಿಮೆ ಮಾಡಬೇಕಂತ ನಾನು ಈ ಮೋದಿ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ನನ್ನ ಹೆಸರು ಜ್ಯೋತಿ ಪಾಟೀಲ್, ನಾನು ಜೇವರ್ಗಿ ಕಾಲೋನಿ ಹೈಸ್ಕೂಲ್ ಟೀಚರ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮ.